ಎನ್ ಕುಮಾರ್ ಮತ್ತು ಸುದೀಪ್ ಅವರ ಒಂದು ವಿಚಾರ ನಿನ್ನೆ ರವಿ ಸರ್ ಅವರ ಮುಂದಾಳದಲ್ಲಿ ನನಗಿನ್ನೂ ಅದು ಬಂದಿಲ್ಲ, ಯಾಕಂದ್ರೆ ನಾನು ರವಿ ಸರ್ ಮಾತಾಡಿದ್ರು, ಯಾಕಂದ್ರೆ ಕರೆದಿದ್ದಾರೆ ಅಂತ ಗೊತ್ತು, ಯಾಕಂದ್ರೆ ಓಪನ್ ಆಗಿ ಅವ್ರು ಹೇಳಿದ್ರು ಕರೆದಿದ್ದೀನಿ, ಇಬ್ಬರನ್ನು ಕರೆದಿದ್ದೀನಿ ಅಂತ ಅತ್ತನೇ ಮ್ಯಾಟ್ರ್ ಕರೆದಾರೆ. ಇನ್ನೂ ನನಗೇನಾಗಿದೆ ಗೊತ್ತಿಲ್ಲ ಅದು. ನಾನು ನಿನ್ನೆ ನೈಟ್ ಬಂದಿದ್ದೆ 11 o'clock ಆಗು, 11:30 ಆಗಿ ನೀವು ರವಿ ಸರ್ ಫೋನ್ ಮಾಡಿದ್ರು, ರವಿ ಸರ್ ಹತ್ರ ಮಾತಾಡ್ಬಿಟ್ಟು ನಾನು ಏನಿದ್ರು ಅದ್ರ ಬಗ್ಗೆ ಅದು ಮಾತಾಡಿದ ಮೇಲೆ ನಾಕೆ ನನ್ನ ಐ ತಿಂಕ್ ನಾನು ಅವ್ರು ಮಾತಾಡಿದ್ದಾರೆ, ಹೇಳಿದ್ರು ಈ ಥರ, ನಾನಿರಲ್ಲ ರವಿ, ನಾ ಇಲ್ಲದೆ ಹೋದ್ರೆ ರವಿ ಏನು ಮಾತಾಡ್ತಾರೋ ಅದೇ ನಮ್ಮ ಒಂದು ವಿಷನ್ ಅದೇ, ಯಾಕಂದ್ರೆ ನಮ್ಮದು ರವಿದು ಮಾತು ಬೇರೆ ಮಾತೇ ಇಲ್ಲ, ಯಾಕಂದ್ರೆ ನಾವು ವಿ ಆರ್ ಬೀನ್ ಫ್ರೆಂಡ್ಸ್ ಫ್ರಮ್ ಮೆನಿ ಇಯರ್ಸ್, ವಿ ಆರ್ ಸ್ಟಿಲ್ ಫ್ರೆಂಡ್ಸ್, ವಿ ಆರ್ ಗೋಯಿಂಗ್ ಟು ಬಿ ಫ್ರೆಂಡ್ಸ್ ಆಲ್ವೇಸ್ ಫ್ರೆಂಡ್ಸ್. ಏನಾದರೂ ಒಳ್ಳೆ ಬೆಳವಣಿಗೆ ಆಗಬೇಕನ್ನೋದೇ ನಮ್ಮ ದೃಷ್ಟಿ ಅಷ್ಟೇ, ಅವ್ರ ದೃಷ್ಟಿನೂ ಅದನ್ನೇ, ನಮ್ಮ ದೃಷ್ಟಿನೂ ಅದನ್ನೇ, ಪ್ರೊಡ್ಯೂಸರ್ ದೃಷ್ಟಿನೂ ಅದನ್ನೇ, ಸುದೀಪ್ ಅವ್ರ ದೃಷ್ಟಿನೂ ಅದನ್ನೇ, ಎಲ್ಲ ದೃಷ್ಟಿನೂ ಒಂದೇ ದೃಷ್ಟಿನೂ. ಶಿವಣ್ಣ ಮೊನ್ನೆ ರವಿ ಸರ್ನ ಭೇಟಿ ಆದ ನಂತರ ನಿಮ್ಮನ್ನು ಭೇಟಿ ಆದ ನಂತರ ಮಾಧ್ಯಮದಲ್ಲಿ ಬಂದಂಥ ಎಲ್ಲ ಸುದ್ದಿಗಳನ್ನ ಜನ ಅಬ್ಸರ್ವ್ ಮಾಡಿ ಜನ ಏನು ಹೇಳ್ತಾರೆ ಅಂದರೆ ಶಿವಣ್ಣನು ಐ ಡೋಂಟ್ ವಾಂಟ್ ಬಿಕಮ್ ಅ ಲೀಡರ್ ಅಂತಾರೆ, ಈವನ್ ರವಿ ಸರ್ ಅಂತಾರೆ, ಇಬ್ಬರು ಲೀಡರ್ ಅಲ್ಲದೆ ಹೋದರು ಲೀಡರ್ ಸ್ಥಾನದಲ್ಲಿ ಇಟ್ಕೊಂಡು ಅಣ್ಣ ತಮ್ಮ ಅಂತ ನಿಂತ್ಕೊಂಡು ಇಂಡಸ್ಟ್ರಿ ಹೋಲ್ಡ್ ಮಾಡಬೇಕು ಅಂತಾರೆ, ಇದಕ್ಕೊಂದು ರಿಯಾಕ್ಷನ್? ನೋಡೋಣ, ಆ ರೀತಿ ಒಂದು ಪರಿಸ್ಥಿತಿ ಬಂದಾಗ ಅಂದರೆ ಪರಿಸ್ಥಿತಿ ಅಂತಲ್ಲ, ಸಿಚುವೇಶನ್ ಬರ್ತಾ ಇರುತ್ತೆ, ಬಟ್ ಅದನ್ನು ಫೇಸ್ ಮಾಡಬೇಕು. ನಾ ಅದಕ್ಕೆ ಲೀಡರ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಅಷ್ಟೇ, ದಟ್ಸ್ ಆಲ್, ನಥಿಂಗ್ ಇಸ್. ಯಾಕಂದರೆ ನಾನು ಮುಂದೆ ಹೋಗ್ತೀನಿ, ಐ ಡೋಂಟ್ ಬಿಲೀವ್ ಇನ್ ಗೆಟಿಂಗ್ ದ ಪೀಪಲ್ಸ್ ಬಿಹೈಂಡ್. ಒಬ್ಬ ಲೀಡ್ ನಾಯಕ ಅಂದರೆ ಯಾವ ನಾಯಕ ಎಲ್ಲರೂ ಜೊತೆಲಿ ಕರ್ಕೊಂಡು ಹೋಗೋಣ ನಾಯಕ. ಸಂತೋಷ್ ಸ್ಟೇಟ್ರಲ್ಲಿ ಮಾತಾಡುವಾಗ ಹೇಳಿದ್ರಿ ಇನ್ನೊಂದು ವಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗುತ್ತೆ ಇಂಡಸ್ಟ್ರಿಯ ವಿಚಾರಕ್ಕೆ ಒಂದು ಪಾಸಿಟಿವ್ ಅಪ್ರೋಚ್ ಆಗುತ್ತೆ. ಅದು ಇನ್ನೊಂದು 2-3 days ಇದು ನಾನು ಬ್ಯುಸಿ ಆಗ್ಬಿಟ್ಟೆ, ಆಮೇಲೆ ಕನ್ಸರ್ನ್ ವ್ಯಕ್ತಿನ ಯಾರು ಮೀಟ್ ಮಾಡಬೇಕು ಅದು ಅಪಾಯಿಂಟ್ಮೆಂಟ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಐ ಥಿಂಕ್ ಪಾಸಿಟಿವ್ಲಿ ಇನ್ನೊಂದು 3-4 days ಸಿಕ್ಕಿದೆ.